Namaste friends, welcome to my cooking channel. Ivattina video dalli nanu churumuri agu masala mandakki na hege madodu anta tilisikodta idini. Modlu churumuri maadibittu amele masale haakibittu masala mandakki maadana. Igina chelige malege bahalane ruchiyagiruvanta recipe idu. So tada madodu yake banni video start maadana. Churumuri agu masala mandakki na hege madodu anta tilkon barana. ಮೊದಲನೇದಾಗಿ ಚರ್ಮರಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಬಾಂಡ್ಲೆಗೆ 2.5 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೋತಾ ಇದೀನಿ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಲಿಕ್ಕೆ ಬಿಡೋಣ ಎಣ್ಣೆ ಇವಾಗ ಕಾಯ್ತಾ ಇದೆ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಎಲ್ಲ ಖಾಲಿ ಆದಮೇಲೆ ಸಾಸಿವೆ ಮಾತ್ರ ಉಳಿದಿರುತ್ತಲ್ವಾ ಅದು ತಿನ್ನುವಾಗ ತುಂಬಾನೇ ಚೆನ್ನಾಗಿರುತ್ತೆ ಸೋ ಸಾಸಿವೆ ಆದ ನಂತರ ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಚಜ್ಜಿ ಇಟ್ಕೊಂಡಿದ್ದೀನಿ ಈ ರೀತಿ ಸೋ ಬೆಳ್ಳುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು 10 ರಿಂದ 15 ಎಸಳು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊಬ್ಬರಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಬೌಲ್ ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಷ್ಟು ಕಡಲೆ ಬೀಜ ಹಾಗೂ ಕಡಲೆ ಹಾಕೋತಾ ಇದ್ದೀನಿ ಹಾಗೆ ಒಂದು 2 ರಿಂದ 3 ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲನೂ ಕಟುಂ ಕುಟುಂ ಅನ್ನೋ ಹಾಗೆ ಆಗಬೇಕು ಗರಿ ಗರಿ ಆಗಬೇಕು ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದೆಲ್ಲನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ನೀಟಾಗಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆಗಿದ ನಂತರ ಒಂದು 1/4 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿ ಮಾಡ್ಕೊಂಡಾದ ನಂತರ ಇವಾಗ ನಾನು ಇಲ್ಲಿ 1.5 ಲೀಟರ್ನಷ್ಟು ಮಂಡಕ್ಕಿ ಹಾಕೋತಾ ಇದ್ದೀನಿ ಪೂರಿ ಅಂತೀವಲ್ವಾ ಮಂಡಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆಗೆ ಹೊಂದಿಕೆ ಆಗೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಬಹಳನೇ ರುಚಿಯಾಗಿರುತ್ತೆ ಇದನ್ನು ಹೀಗೆ ಕೂಡ ನಾವು ತಿನ್ಬೋದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆರಿದ್ಮೇಲೆ ಸ್ವಲ್ಪ ಗರಿ ಗರಿ ಆಗುತ್ತೆ ಈಗ ಎಣ್ಣೆ ಇದರಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಗರಿ ಗರಿ ಆಗುತ್ತೆ ಆವಾಗ ಹೀಗೆ ಕೂಡ ತಿನ್ಬೋದು ಅಥವಾ ಅದಕ್ಕೆ ನಾವು ರೈಲ್ವೆ ಇದರಲ್ಲೆಲ್ಲ ಸಿಗುತ್ತಲ್ಲ ರೈಲಲ್ಲಿ ಆ ರೀತಿ ಕೂಡ ಮಾಡ್ಕೊಂಡು ತಿನ್ಬಹುದು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಮಸಾಲ ಮಂಡಕ್ಕಿನ ಸೊ ಈ ರೀತಿ 2 ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಹೊರಗಡೆ ಎಲ್ಲ ಚೆಲ್ಲೋದಿಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಎಲ್ಲ ಫ್ರೈ ಆದ ನಂತರ ಇದನ್ನು ಹೀಗೆ ಕೂಡ ನಾವು ತಿನ್ಬಹುದು ಅಥವಾ ಈ ರೀತಿ ಬೇಡಪ್ಪ ಇನ್ನೊಂದು ಸ್ವಲ್ಪ ಮಸಾಲ ಚಾಟ್ ಚಾಟ್ ಚೆನ್ನಾಗಿರಲಿ ಅನ್ನೋದಾದರೆ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ 2 ಬಟ್ಲ ಆಗೋಷ್ಟು ಚುರುಮುರಿ ಹಾಕೋತಾ ಇದ್ದೀನಿ ಇದು ಚುರುಮುರಿ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಟೊಮೆಟೊ ಕ್ಯಾರೆಟು ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಸಪ್ರೇಟಾಗಿ ನಾವಿಲ್ಲೇನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದೇ ತುಂಬ ಚೆನ್ನಾಗಿರುತ್ತೆ ನಮಗೆ ರೈಲಲ್ಲೆಲ್ಲ ಸಿಗುತ್ತಲ್ವಾ ಮಸಾಲ ಮಂಡಕ್ಕಿ ಮಸಾಲ ಮಂಡಕ್ಕಿ ಅಂತ ಕೂಗ್ತಾ ಇರ್ತಾರಲ್ವ ಸೇಮ್ ಅದೇ ಟೇಸ್ಟ್ ಇರುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಆರಾಮಾಗಿ ನಾವು ಟೀ ಟೈಮ್ ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಕೋಬೋದು ಮಳೆ ಬರ್ತಾ ಇರುತ್ತೆ ಚಳಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಟೀ ಜೊತೆಗೆ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಮಸಾಲ ಮಂಡಕ್ಕಿ ರೆಡಿಯಾಗಿದೆ ಹಾಗೆ ಚುರುಮುರಿ ಕೂಡ ರೆಡಿಯಾಗಿದೆ ನಿಮಗೆ ಯಾವುದು ಇಷ್ಟ ಅದನ್ನು ನಾವು ತಿನ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಮಸಾಲ ಮಂಡಕ್ಕಿ ಈ ರೀತಿ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಚುರುಮುರಿ ಕೂಡ ಹಾಗೆ ಕೂಡ ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು